ಚಿಕ್ಕೋಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂತ್ರಸ್ತರಿಗಾಗಿ ಶ್ರೀಗಳು ತಮ್ಮ ಜೋಳಿಗೆಯನ್ನು ಒಡ್ಡಿ ಧನ ಸಂಗ್ರಹಿಸಿದರು. ಗಡಿ ಭಾಗದ ಕೃಷ್ಣಾ, ವೇದಗಂಗಾ, ದೂದಗಂಗಾ ಸೇರಿದಂತೆ ವಿವಿಧ ನದಿಗಳಿಂದ ಆದ ಪ್ರವಾಹಕ್ಕೆ ತುತ್ತಾಗಿರುವ ಗ್ರಾಮಸ್ಥರ ಸಹಾಯಕ್ಕೆ ಸಾರ್ವಜನಿಕರು ಮುಂದೆ ಬರಬೇಕೆಂದು ನೆಡಸೋಶಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದಲ್ಲಿ ನೆರೆ ಸಂತ್ರಸ್ತರಿಗೆ ಧನ ಸಂಗ್ರಹ ನಿಮಿತ್ತವಾಗಿ ನೆಡಸೋಶಿ ಚಿಂಚಣಿ ಹಾಗೂ ಚಿಕ್ಕೋಡಿ ಶ್ರೀಗಳ ನೇತೃತ್ವದಲ್ಲಿ ಚಿಕ್ಕೋಡಿಯ ಸಮಸ್ತ ನಾಗರಿಕರು ಹಮ್ಮಿಕೊಂಡ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರ ಅಭಿಷೇಕ ಕಾರ್ಯಗಳಲ್ಲಿ ಹಣ ವ್ಯರ್ಥ ಮಾಡದೆ ನಿಜವಾಗಿಯೂ ದೇವರ ಸೇವೆ ಮಾಡಬೇಕೆಂದರೆ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡಬೇಕು ಎಂದು ಹೇಳಿದರು. ಸೃಷ್ಟಿ ಬಹಳಷ್ಟು ಇಡೀ ಭಾಗದ ಜನ ಎಲ್ಲ ಮತ್ತು ಕೃಷ್ಣಾ ನದಿ ಮತ್ತು ಮಲಪ್ರಭಾ ಘಟಪ್ರಭಾ ಎಲ್ಲ ನದಿಗಳಿಂದ ತೊಂದರೆ ಅನುಭವಿಸ್ತಕ್ಕಂಥ ಕಾರ್ಯ ಬಂದಿದೆ. ಆದರೆ ಸಮಾಜ ಇವತ್ತು ಎದ್ದಿಂತ ಎಲ್ಲ ಕಡೆಯಿಂದಲೂ ಸಹಕಾರ ಬರ್ತಾ ಇದೆ. ಇಲ್ಲ ಅಂತ ನಾವು ಎಲ್ಲ ಜನರು ಬಡವರಿಂದ ಹಿಡಿದು ಸಹಕಾರರಿಗೂ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಪಾದಯಾತ್ರೆ ಎಲ್ಲ MLAಗಳು MPಗಳು ಆಮೇಲೆ LLCಗಳು ಕೂಡಿಕೊಂಡು ಸ್ವಾಮಿಗಳು ಕೂಡಿಕೊಂಡಿರ್ತಕ್ಕಂಥ ಕೆಲಸ ಬಹಳಷ್ಟು ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತಂದು ಹೇಳಿ ನಮ್ಮ ಎಲ್ಲ ಮಠದಿಂದಲೂ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಚಿಂಚಿಣಿ ಮಠದಿಂದ ಚಿಕ್ಕೋಡಿ ಮಠದಿಂದ 2 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಮ್ಮ ಮಠದಿಂದ 2 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈಗೆಲ್ಲ ಪೂಜರು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ, ಚಿಂಚಿಣಿ ಸ್ವಾಮಿ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ. ಇಡೀ ಸಮಾಜ ಸ್ವಲ್ಪ ಈ ಕಾಲದಲ್ಲಿ ಎದ್ದೆತ್ತು ಮಾಡಿಕೊಂಡ್ರೆ ನಿಜವಾದ ದೇವರ ಸೇವೆ ಶ್ರಾವಣ ಮಾಸದಲ್ಲಿ ಏನಮ್ಮ ಅಭಿಷೇಕ ಅದು ಇದು ಪೂಜೆಯನ್ನು ಮಾಡ್ತೀವಿ, ಅದಕ್ಕಿಂತಲೂ ದೊಡ್ಡದಾದ ಒಂದು ಮುಕ್ತಿ ಏನಾದರೂ ಇದ್ದರೆ ಅದು ಇವತ್ತು ನಾವೇನು ಸಹಾಯ ಮಾಡ್ತೀವೋ ಅದು ನಿಜವಾದ ಸಹಾಯ. ಅದನ್ನೆಲ್ಲರೂ ತಮ್ಮ ಒಮ್ಮನಸಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರಕ್ಕೆ ಎಲ್ಲರೂ ಕೊಟ್ಟು ಮುಂದೆ ಸರ್ಕಾರ ಆ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಪಾದಯಾತ್ರೆಯಲ್ಲಿ ಚಿಂಚಣಿಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮೀಜಿ, ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿ, MLC ಮಹಾಂತೇಶ್ ಕೌಟ್ಗಿಮಠ್, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ BR ಸಂಗಪ್ಗೌಡ್, ಪುರಸಭೆ ಹಾಲಿ ಸದಸ್ಯ ಜಗದೀಶ್ ಕೌಟ್ಗಿಮಠ್, ಸಂಜಯ್ ಕೌಟ್ಗಿಮಠ್, ಯುವ ನಾಯಕ ಬಸವಪ್ರಸಾದ್ ಜೊಲ್ಲೆ, RSS ಮುಖಂಡ ಸಂಜಯ್ ಅಡಕೆ, ಮಾಜಿ ಸೈನಿಕ ಸಮನ್ವಯ ಸಮಿತಿ ಅಧ್ಯಕ್ಷ ಬಾಳಾಸಾಬ್ ಸಂಗ್ರೋಳಿ, ಸುಭಾಷ್ ಕೊಲ್ಲಾಪುರೆ, ನಾಗೇಶ್ ಕಿವಡ್, ಸೋಮು ಗೌನಾಳೆ, ರಾಮು ಮಾಣೆ, ಪ್ರವೀಣ್ ಕಾಂಬ್ಳೆ ಸೇರಿದಂತೆ ನಗರದ ವೈದ್ಯರು, ನ್ಯಾಯವಾದಿಗಳು, ವಿವಿಧ ಶಾಲಾ ಕಾಲೇಜುಗಳ ಮುಖ್ಯಸ್ಥರು, ಪುರಸಭೆ ಸದಸ್ಯರು, ವಿವಿಧ ಸಂಘಟನೆಯ ಮುಖ್ಯಸ್ಥರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು 100+ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀಗಳು ತಮ್ಮ ಜೋಳಿಗೆಯ ಮುಖಾಂತರ ಹಣ ಸಂಗ್ರಹಿಸಿದರು. ಸಂಸದ ಹಾಗೂ ವಿಧಾನ ಪರಿಷತ್ ಸದಸ್ಯರು ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ನೆರೆ ಸಂತ್ರಸ್ತರಿಗಾಗಿ ಸಹಾಯಧನ ಸಂಗ್ರಹಿಸಿದರು.